ಗುಡ್ ಮಾರ್ನಿಂಗ್ ನೋಡಿ ಎಲ್ಲ ಇದ್ದೇವಿತ್ತು ಒಂದೇ ಒಂದು ಗುಡ್ ಮಾರ್ನಿಂಗ್ ಅಂತ ಅಷ್ಟೇ. ಎಲ್ರಿಗೂ ನಮಸ್ಕಾರ, ನಮ್ಮ ಹೆಸರು ನಿಖಿಲ್ ಸ್ವಾಮಿ ಅಂತ. ನಾವು ನಾಡಿನ ಅದ್ಭುತ, ಇವರು ರಿವ್ಯೂ ಗುರು, ಬೆಂಗಳೂರು ಟಿವಿ. ಸೊ ಎಲ್ಲ ಫೇಸ್ಬುಕ್ ಪೇಜ್ ಇಂದ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಇದ್ದೀವಿ. ಈಗ ನಾವಿರುವಂತ ಜಾಗ ತಮಿಳುನಾಡಿನ ಮಧುರೈ. ಮಧುರೈನಲ್ಲಿ ಫಿಶ್ ಮಾರ್ಕೆಟ್ ಹೋಗ್ತಾ ಇದೀವಿ. ಎಲ್ಲಾ ಮಾರ್ಕೆಟ್ 4 ಗಂಟೆ 5 ಗಂಟೆಗೆ ಓಪನ್ ಆದ್ರೆ ಈ ಮಾರ್ಕೆಟ್ 4 ಗಂಟೆ ಕ್ಲೋಸ್ ಆಗುತ್ತಂತೆ. ಸೊ ಈಗ ಸಮಯ 3:30. ಆಕ್ಚುಲಿ ವಿಚಿತ್ರ ಅನಿಸ್ತು, 4 ಗಂಟೆ ರಾತ್ರಿ ಕ್ಲೋಸ್ ಆಗೋ ಮಾರ್ಕೆಟ್ ಯಾವ್ದು ಬರು ಅಂದ್ಬಿಟ್ಟು. ಯಾವ ವೆರೈಟಿ ಏನು ಗೊತ್ತಾಗ್ತಾ ಇಲ್ಲ, ಯಾವ್ಯಾವ ವೆರೈಟಿ ಏನು ಇತ್ತು ಅಂತ ಗೊತ್ತಿಲ್ಲ. ಬಂದ ತಕ್ಷಣ ಲೈಟ್ ಎಲ್ಲ ಆಫ್ ಮಾಡ್ತಾ ನನ್ನ ಪ್ರಕಾರ ಇದು ಒಂದೊಂದು ಏನಿಲ್ಲ ಅಂತ ಹೇಳಿದ್ರು. ಒಂದು ಐ ಥಿಂಕ್ 8-10 ಕೆಜಿ ಇದೆ. ಇದು 1 ಕೆಜಿ ಇದೆ. ಏಡಿ ಇದು ಸ್ನಾನ ಮಾಡ್ಕೊಂಡಿದ್ದಾನೆ ಸರಿಯಾಗಿ. ಮೈಸೂರು ಮಾಡ್ತಾರದು. ಮೀನುಗಳು ಅಲ್ಲ ಇದು, ನೀರಲ್ಲಿ ಇಲ್ಲ ಅಂತಂದ್ರೆ ಇಲ್ಲೊಂದಷ್ಟಿದೆ ಮೀನುಗಳು. ಎಲ್ಲ ಮರಿಗಳು ಕಾಡ್ತಾ ಇದೆ. ಇದನ್ನ ಕ್ರ್ಯಾಬ್ ಇರ್ಬೇಕಿದು. ಇದೊಂದು ಮೀನು ಗೊತ್ತಾಗ್ತಾ ಇಲ್ಲ. ಓ ಇದು ಇದು ಅಪ್ಪ ಇದು ಇಡೀ ಮೀನ್ ಫ್ಯಾಮಿಲಿ ಇದ್ದಂಗಿದೆ. ಸುತ್ತ ಇರೋದೆಲ್ಲ ನೋಡಿದ್ರೆ ಇಷ್ಟು ರಾಶಿ ರಾಶಿ ಮೀನುಗಳು. ಗುಡ್ ಮಾರ್ನಿಂಗ್ ನೋಡಿ ಎಲ್ಲ ಇದ್ದೇವಿತ್ತು ಒಂದೇ ಒಂದು ಗುಡ್ ಮಾರ್ನಿಂಗ್ ಅಂತ ಅಷ್ಟೇ ಅಲ್ಲಿ. ಓಹೋಹೋ ಎಲ್ಲ ಆಟ ಆಡ್ತಾರದಿಲ್ಲ. ದೊಡ್ಡ ಫಿಶ್ಗಳು ನೋಡೋದಕ್ಕೆ ಚಿಕ್ಕದ ಕಾಣಿಸ್ತಾ ಇದೆ, ಬಟ್ ದೊಡ್ಡ ಫಿಶ್ ಇದು ಬೇರೆ ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಇದು ಪ್ರಾನ್ಸ್ ಅನ್ಕೊಂಡು ನಮ್ಮನ್ನು ಒಳ್ಳೆ ಹೊರದೇಶದಿಂದ ಬಂದಿರೋ ಥರ ನೋಡ್ತಿದ್ರಲ್ಲ. ಏನೋ ವೆರೈಟಿ ಇದೆ. ಆಕ್ಚುಲಿ ಸಾಕಾರ ಕಾಣಿಸ್ತಾ ಇದೆ. ಇದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಇದು ಲೋಕಲ್ಯಾ ರಾಮೇಶ್ವರ ರಾಮೇಶ್ವರಲಿಂದ ಬಂದಿರೋದು. ಕ್ಲಾತಿ ಕ್ಲಾತಿ ಇದು ಸ್ಕಿನ್ ತೆಗೆದ್ರೆ ವೈಟ್ ಆಗಿ ಬಂದ್ಬಿಡುತ್ತಂತೆ. ಸೊ ರಾಮೇಶ್ವರಂದಿಂದ ಬರುವಂತದ್ದು. ಇದಂತ ಸಕ್ಕದಾಗಿದೆ. ಇಲ್ಲಿ ಕಣ್ಣುಪ್ಪು, ಇಲ್ಲಿ ಮನುಷ್ಯದ ಕಣ್ಣು ಬಿದ್ದಂಗಿದೆ. ಇದು ಇಲ್ಲಿ ಕಣ್ಣು ಥರ ಬೇರೆ ಥರ ಇದೆ. ಈ ಸ್ಕಿನ್ನ ಟೆಕ್ಸ್ಚರೇ ಬೇರೆ ಥರ ಇದೆ. ಸರ್ ಇದು ಏನ ಮೀನು ಸರ್? ಇದು ಮೊರಲ್ 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 ಹೆಂಗೆ ಕಡೆಗೆ ಇದು? ಹಿಂಗದ ಕಡೆಗಿದ ಇಲ್ಲ ವೆಲಿಲಿಂದ ಬರೋ ರಾಮೇಶ್ವರ ರಾಮೇಶ್ವರ ಹಿಂಗೆ ಇರ್ಕೊಂಡು ಮಾರ್ಕೆಟ್ಲಿ ಎಲ್ಲಾಮೆ ವೆಲಿಲಿಂದ ಬರೋದ ಮೀನು ಎಲ್ಲಾಮೆ ರಾಮೇಶ್ವರ ರಾಮೇಶ್ವರ ಅಪ್ಪ ತೂತುಕುಡಿ. ಓಕೆ ತೂತುಕುಡಿ ರಾಮೇಶ್ವರದಿಂದ ವಿಚಿತ್ರವಾದಂಥ ಮೀನು ಇದೆ ಅಲ್ಲಿ ಬಾಕ್ಸಿನಲ್ಲಿ. ಅಪ್ಪ ನೋಡಿ ಇದೊಂದು ಫಿಶ್ ಅಂತೂ ವಿಚಿತ್ರವಾಗಿದೆ. ಇದೇ ಫಿಶ್ಶಾ ಇಲ್ಲ ಸ್ಕಿನ್ ಔಟ ಗೊತ್ತಾಗ್ತಾ ಇಲ್ಲ. ಆದರೂ ಫಿಶ್ ಇದು ಇಲ್ಲ ಸ್ಟಾರ್ ಫಿಶ್ ಥರ ಇದೆ. ಪಾಂಪ್ಲೆಟ್ ಅಂತಾರಲ್ಲ ಮೋಸ್ಟ್ಲಿ ಇದನ್ನೇ ಇರ್ಬೋದು. ಇಲ್ಲಪ್ಪ ಪಾಂಪ್ಲೆಟ್ ಇದಲ್ವಾ ಗೊತ್ತಿಲ್ಲ ಗುರು.
ಅಯ್ಯೋ ಸಾಕಾದಾಗಿದೆ ಗುರು. ನೋಡಿ ವಿಚಿತ್ರವಾದಂತ ಮೀನು ಆಕ್ಚುಲಿ ಇದು. ಏನಂದ್ರೆ ಏನು ಫಿಶಸ್ ಇದೆ? ತಿರುಕು 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 ಫಿಶ್, ತಿರುಕು ಫಿಶ್. ಸೊ ಇಲ್ಲಿ ಕಂಪ್ಲೀಟ್ ವೆರೈಟಿ ವಿಚಿತ್ರವಾಗಿದೆ. ಸೊ ನೂರಾರು ಬಗೆಯ ಮೀನುಗಳು ಒಂದೇ ಜಾಗದಲ್ಲಿ ಒಂದೇ ಮದುರೈನ ಫಿಶ್ ಮಾರ್ಕೆಟ್ ರಾತ್ರಿ 7 ಗಂಟೆಗೆ ಓಪನ್ ಆಗುತ್ತೆ, ಮತ್ತೆ ಬೆಳಗ್ಗೆ ಕ್ಲೋಸ್ ಆಗುತ್ತೆ. ಇದು ಒಂದು ರೀತಿಯಾದಂತ ಫಿಶ್, ತಿರುಕು ಫಿಶ್. ಸೊ ಮಿಕ್ಕಿರೋ ಮೀನೆಲ್ಲಾನು ಇವಾಗ 4 ಗಂಟೆ ಎಲ್ಲ ಕ್ಲೋಸಿಂಗ್ ಟೈಮ್, ಹಂಗಾಗಿ ಎಲ್ಲ ಮಾರ್ಬಿಡ್ತಾರೆ ಇವಾಗ, ಕಡಿಮೆ ರೇಟ್ ಮಾರ್ಬಿಡ್ತಾರೆ. ಅಲ್ಲಿ 15 ಕೆಜಿ 20 ಕೆಜಿ. ಎಸ್, ಇದೆ ಮಧುರೈನ ಸೆಂಟ್ರಲ್ ಫಿಶ್ ಮಾರ್ಕೆಟ್. ಇಲ್ಲಿ ನೋಡಿ, ಈಗ ಆಟೋದಲ್ಲಿ ನೋಡಿ ಜನ ಹೋಗ್ತಿದ್ರಲ್ಲಿ, ಅವ್ರೇನಂದ್ರೆ ಇವಾಗ ಹೋಲ್ಸೇಲ್ ಅಲ್ಲಿ ಜಿಲೇಬಿ ಮೀನು ಯಾವ್ದು ಕಡಿಮೆ ರೇಟ್ ಇರುತ್ತೆ ಎಲ್ಲ ಎತ್ತಾಕೊಂಡ್ಬಿಡ್ತಾರೆ. ಸೊ ಜನ ಈಗ ಬರೋಕ್ ಸ್ಟಾರ್ಟ್ ಆಗಿದ್ದಾರೆ. ಯಾಕಂದ್ರೆ 4 ಗಂಟೆಗೆ ಈ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಕ್ಲೋಸ್, ಮತ್ತೆ ನಾಳೆ ರಾತ್ರಿ 7 ಗಂಟೆಗೆ ಶುರು ಆಗುತ್ತೆ. ಇವರೆಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ, ಹೋಲ್ಸೇಲ್ ಕಾಯ್ತಿರ್ಬೇಕಷ್ಟೇ. ಫಿಶ್ ಮಾರ್ಕೆಟ್ ಬಹಳ ಚೆನ್ನಾಗಿತ್ತು, ಬಟ್ ಬೇರೆ ಫಿಶ್ ಮಾರ್ಕೆಟ್ ಗಳಿಗೆ ಹೋಲ್ಸಿದ್ರೆ ಇಲ್ಲಿ ವಾಸನೆ ಕಡಿಮೆ ಇತ್ತು ಅಲ್ಲಿ. ಎಸ್, ಮುಂದಿನ ಪಯಣ ರವಿಗುರು ಗೊತ್ತಿಲ್ಲ ಗೊತ್ತಿಲ್ಲ ಇನ್ನೊಂದು ಮಾರ್ಕೆಟ್ ಇದೆ, ಫ್ಲವರು ಫ್ರೂಟು ತರಕಾರಿನೋ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ಮ ಸುದೀಪ್ ಫೇವ್ರೆಟ್ ಮಾರ್ಕೆಟ್ ಅದು.